ಹಲೋ, ನಾನು ಮೇಡಮ್ ಯಾಮಿನಿ ಅಂತ ಸರ್. ಯಾಮಿನಿ ಅಂತ ನೀವು ಟಿಕ್ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ಸರ್, ಅದು ಯಾವ ಪ್ಲೇಸ್ ಸರ್? ಅದು ಟಿಕ್ಟಾಕ್ ಅಲ್ಲಿ ಡ್ಯಾನ್ಸ್ ಮಾಡಿದಿರಲ್ಲ ನೀವು, ಅದು ವಿಡಿಯೋ ಹಾಕಿದ್ರಲ್ಲ, ಅದು ಯಾವ ಪ್ಲೇಸ್ ಸರ್? ತುಂಬಾ ಚೆನ್ನಾಗಿದೆ ಆ ಪ್ಲೇಸ್. ಅದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಬುಳ್ಳಯ್ಯನಗಿರಿ ಬುಳ್ಳಗಿರಿ ಬೆಟ್ಟ. ಹಲೋ ನರಸಿಂಹರಾಜ್ ಅವ್ರೆ, ಬೇಜಾರು ಮಾಡ್ಕೊಂಬಿಡಿ, ನಿಮ್ಗೆ ತೊದ್ಲ ಬೆಟ್ಟ ಅಲ್ಲ, ತೊದ್ಲಿದ್ಯಾ ನಿಮ್ಗೆ ಮಾತು? ಮಾತಾಡಿ, ಸಾರಿ, ಏನೋ ಬೇಜಾರು ಮಾಡ್ಕೊಂಬಿಡಿ. ನೀವು ಡ್ಯಾನ್ಸ್ ಮಾಡಿದಿರಲ್ಲ, ಪ್ಲೇಸ್ ಯಾವ್ದು ಅಂತ ತಿಳ್ಗ ನಾವು ಹೋಗೋದಕ್ಕೆ. ಮುಳ್ಳಯ್ಯನಗಿರಿ ಬೆಟ್ಟ ಸರ್, ಅದು ಫಸ್ಟ್ ಟೈಮ್ ಮಾಡಿದಿರಲ್ಲ ಸರ್. ಒಂದು ಪಂಚೆಯಲ್ಲಿ ರೆಡ್ ಶರ್ಟ್ ನೋಡಿ, ರೆಡ್ ಶರ್ಟ್ ಒಂದು ಪಂಚೆ ಉಟ್ಕೊಂಡಿದ್ದೀರಲ್ಲ, ಅದು ಆ ಟಿಕ್ ಟಾಕ್ ಅಂತ ಇದು ಮೈಸೂರ್ ಹತ್ರ. ಓಕೆ ಸರ್, ಥ್ಯಾಂಕ್ ಯು, ನೀವು ತುಂಬಾ ಚೆನ್ನಾಗಿ ಮಾಡಿದಿರ ಸರ್ ಡ್ಯಾನ್ಸ್. ಅದು ಇಲ್ಲ, ಡ್ಯಾನ್ಸ್ ಮಾಡ್ಲಿಕ್ಕೆ ಉಕ್ಕೊಂಡು ಹಿಂಗ್ ಕೈ ಸೇನ್ ಮಾಡಿದಿರಲ್ಲ. ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ ತುಂಬಾ ಫ್ಯಾಂಟಾಸ್ಟಿಕ್ ಆಗಿ ಮಾಡಿದಿರ ಸರ್, ನಾವು ನಿಮ್ಮ ಅಭಿಮಾನಿ ಆಗ್ಬಿಟ್ವಿ ಸರ್, ತುಂಬಾ ಚೆನ್ನಾಗಿ. ಕೈ ಸಣ್ಣ ಆಡಿ ಇದು ಮಾಡಿತ್ತು ನಮ್ಮಂತ. ಇವ್ಯಾವೋ ಈ ಕಡ್ಲೆಪುರಿ ಗಾಳಿ ಕೂರ್ಕೊಂಡು ಹೋಗ್ತಾವಲ್ಲ, ಕಡ್ಲೆಪುರಿ ಹಾಕಿ ನಿಲ್ತವ್ರ ಬೀದಿಗೆ ಗಾಳಿ ಬೀಸದ ಕಡ್ಲೆಪುರಿ ಹಾಕಿರ್ತಾವ್ರ. ಏನೋ ಸರ್ ಅದ ಗೊತ್ತಿಲ್ಲ, ಒಳ್ಳೊಳ್ಳೆ ಅಲ್ಲ ಕಡ್ಲೆಪುರಿ ಗಾಳಿಗೆ ಇರ್ತಾವ ಬೀಳ್ತಾವ ಕೆಳಕ್ಕೆ. ಇಲ್ಲ ಇಲ್ಲ, ಹೋಗ್ತಾವ ಗಾಳಿಗೆ ತೂರ್ಕೊಂಡು ಹೋಗ್ತಾವ ಸರ್. ಓ, ಹಂಗೆ ಎಂತ ಎಂತ ಕಲಾವಿದ್ರವ್ರೆ ನೀವು, ಈಗ ಸ್ವಂತಾನೆ ಮೈಯೆಲ್ಲ ಮುರಿದು ಡ್ಯಾನ್ಸ್ ಮಾಡೋರವ್ರೆ, ಆಮೇಲೆ ಎಂತೆಂತ ಪೈಟ್ ಹೊಡಿಯೋರವ್ರೆ, ನಮ್ದೇ ಆದ ಸ್ವಾಮಿದೇ ಆದ ಕೈ ಸೆನ್ ಮಾಡಿ ಮೂರ್ ಹೆಜ್ಜೆ ಕುಂದಿರೋದು ಹೊಟ್ಟೆ ಹೇಳ್ಕೊಂಡು. ಅದು ನಿಮ್ಮ ದೊಡ್ಡತನ ಸರ್, ನೀವು ನೋಡಿ ಗೊತ್ತಾ, ನೀವು ಬೆಲೆಗೆ ಕಲೆಗೆ ಬೆಲೆ ಕೊಡ್ತೀರಾ, ಹಾಗಾಗಿ ನೀವು ದೊಡ್ಡವರು ಅಂತ ಹೇಳ್ಕೊಂತ ಇಲ್ಲ ಅಲ್ವಾ ಸರ್? ನಿಮ್ಮ ಹೆಸರು ನೀವು ನೀವು ಈ ನಿಮ್ಮ ಮಾತಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ದೊಡ್ಡ ಮನುಷ್ಯರು ನೀವು ಅಂತ ಎಲ್ಲ ಗೊತ್ತಾಗುತ್ತದೆ. ನೀವು ರಾಜಕಾರಣಿ ಏನೋ ಆಗಿದ್ದೀರ ಸರ್? ರಾಜಕಾರಣಿ ಪೊಲಿಟಿಷಿಯನ್ ಪೊಲಿಟಿಷಿಯನ್ ನೀವು ರಾಜಕಾರಣಿ? ಇಲ್ಲ ಸರ್, ರಾಜಕಾರಣಿನೂ ಇಲ್ಲ, ಅಫ್ಸಿಯಲ್ಸು ಅಲ್ಲ, ಏನಿಲ್ಲ, ಒಂದು ಎಲ್ಲ ಚಿಲ್ಲರೆ ಅಂಗಡಿ ಇಕ್ಕೊಂಡು ವ್ಯಾಪಾರ, ತುಮಕೂರು ವ್ಯಾಪಾರ ತರೋದು, ವ್ಯಾಪಾರ ಮಾಡೋದು. ಯಾವ ಊರು ಸರ್ ನಿಮ್ದು? ಹಲೋ, ನಿಮ್ದು ಯಾವ ಊರು ಸರ್? ನಿಮ್ದು ಯಾವ ಊರು ಸರ್? ನಮ್ಮ ದಾವಣಗೆರೆ ಸರ್. ನಮ್ಮ ತುಮಕೂರು. ತುಮಕೂರು? ತುಮಕೂರು ಹತ್ರ ಎಲ್ಲಿದೆ ಸರ್? ನಿಮ್ಮ ಫೋನ್ ನಂಬರ್ ಹಾಕಿಲ್ವಲ್ಲ ಸರ್ ಇದರಲ್ಲಿ. ತುಮಕೂರು ಸಿಟಿನೇ ಮೇಡಮ್, ತುಮಕೂರು ಸಿಟಿ ಸಿಟಿ ಇದು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಪೋಸಿಟ್ ಫೋರ್ತ್ ಅವ್ರ ಹೌಸ್ ಇದೆ ನಮ್ದು. ಆಮೇಲೆ ನಮ್ದು ಗೆಸ್ಟ್ ಇದು ಸ್ವಿಮ್ಮಿಂಗ್ ಪೂಲ್ ಇದೆ, ಆಮೇಲೆ ಇದು ಏನೋ ಪಾರ್ಕಿಂಗ್ ಇದೆ, ಕಾರ್ಗಳಿದಾವೆ, ಎಲ್ಲ ಇದೆ ಮೇಡಮ್. ಅವ್ರೆ ಓಕೆ ಸರ್, ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ಅದಕ್ಕೆ ಕೇಳಿದೆ ಸರ್, ಅದು ಪ್ಲೇಸ್ ಎಲ್ಲಿ ಬೇಕಂತ ತಿಳ್ಕೊಬೇಕಾಗಿತ್ತು. ಇಲ್ಲ, ನಮ್ದು ಬಂದು ಅಲ್ಲಿ ಬಂದು ಯಾರನ್ ಕೇಳಿದ್ರು ತುಮಕೂರಲ್ಲಿ ಕೇಳಿದ್ರು ಹೇಳ್ತಾರೆ ಸರ್ ನಮ್ಮ ಅಡ್ರೆಸ್. ಇಲ್ಲ ಸರ್, ನಾವೇನು ಬರೋ ಅಂಥದ್ದಿಲ್ಲ, ಸುಮ್ಮನೆ ಆ ಪ್ಲೇಸ್ ಯಾವುದು ತಿಳ್ಕೊಬೇಕಾಗಿತ್ತು. ನೀವು ಏನಾರು ಬಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ಬಿಡೋಣ ನಿಮ್ಮ ಮನೆಗೆ ಅಂತಾನ ನಮ್ಮನ್ನ. ಊಟ ಏನೋ ಉಪಚಾರ ಮಾಡ್ತೀರಾ? ಏನಿಲ್ಲ ಮೇಡಮ್ ಅವರೇ, ನಮ್ದು ನಾವು ಇದು ರಿಚ್ಗಳ ಫ್ಯಾಮಿಲಿ. ಹೌದಾ ಸರ್? ರಿಚ್ಗಳ ಫ್ಯಾಮಿಲಿ. ನಮ್ದು ನಮ್ದು ಹತ್ರ ನಾಲ್ಕು ಕಾರ್ಗಳ ಇದಾವೆ, ನಾಲ್ಕು ಕಾರ್ಗಳ ಇದಾವೆ, ಆಮೇಲೆ ಒಂದು
ರೈಲು ಅಲ್ಲ, ರೈಲ್ ಅನ್ನ ಮಾಡಿಕಂತಾರ ಒಂದು ಇದು ಬಸ್ಸು ಬಸ್ಗಳಿದಾವೆ. ಹೌದಾ? ಹ್ಮ್. ಎಂಟಿದಿರು ಒಬ್ಬರೇ ಇದಾರ ಹೋಗ್ಲಿ, ಅದ ಅದನ್ನು ಎಷ್ಟು ಜನ ಇದ್ದಾರೆ ಸರ್? ಓ, ಎಂಟಿದಿರು ಒಬ್ಬರೇನ, ಅದು ಎಷ್ಟು ಜನ ಮಾಡಿಕೊಂಡಿದ್ದೀರಾ? ಕಾಯಿನ ಯಾ, ನನ್ನ ಮಕ್ಕಳನ್ನ ಫೋನ್ ಮಾಡ್ಲಿ ಲಾಸ್ಟಿಗೆ ಅಲ್ಲಿ ಅವ್ರು ಫುಲ್ ಹೋಗ್ಬಿಡ್ತಾರೆ. ಇಲ್ಲಿ ಕ್ಯಾಪೆ ಅಂತ ನಾವು ಹುಡುಕಬೇಕ. ಯಾಮಿನಿ, ಯಾಮಿನಿ ಅಂತ. ಯಾಮಿನಿ ಅಕ್ಕರೆ, ಅದೊಂದು ಅಕ್ಷರ ಇಷ್ಟೊತ್ನಾಗ ಬಿಟ್ಟು ಮೂರಿಟ್ ಕೆನ್ನ ಕೊಡ್ದಂಗ್ ಮಾತಾಡ್ಬಿಡಿ. ಸೊಳ್ಳೆ ಮಾತ್ರ ಮಾಡಿದ್ರೆ ಮನಿಕಣ ಕಾಲ ನಮ್ಗೆ. ಸರ್ ಪ್ಲೀಸ್, ಸರ್ ಪ್ಲೀಸ್ ಸಾರಿ. ನಾವು ಏನ್ ಗೊತ್ತ ಕೇಳ್ದೆ ಅಂದ್ರೆ, ನೀವು 10 ಕಾರ್ ಇದಾವೆ ನಮ್ಮ ಹತ್ರ, ಕಾಸ್ಟು 4 ಹೌಸ್ ಇದಾವೆ ನಮ್ಮ ಹತ್ರ, ಪಾರ್ಕಿಂಗ್ ಇದೆ. ಯಾರು ಇಲ್ಲ ಅಕ್ಕ, ನಮ್ದು ಯಾವ್ದು ಇಲ್ಲ ಹಳ್ಳಿ. ನಮ್ದು ಹಳ್ಳಿ ಒಂದು 4 ಜನ ಬಂದ್ರೆ 3 ಜನ ಒಳಗ್ ಮನಿಕಬೇಕು, ಇನ್ನೊಬ್ರು ಆಚೆಗೆ ಮನಿಕಬೇಕು. ಅಷ್ಟೊಂದು ಮನೆ ತಕ್ಕ ನಾವು ಏನು ಇಲ್ಲ. ಯಾವ್ದೊಂದ್ ಬಿಟ್ಟು ಅಕ್ಷರ ಒಂದ್ ಬಿಟ್ಟು ಎಣ್ಣ ಮಾತಾಡಿ ಅಕ್ಕ. ಆಯ್ತು, ಸೊಳ್ಳೆ ಸೊಳ್ಳೆ ಮಲಗಕ್ ಆಗ್ತಾ ಇಲ್ಲ ನಮ್ಗೆ. ಬೇಜಾರ್ ಬೇಜಾರ್ ಮಾಡ್ಕೊಂಬೇಡಿ ದಯವಿಟ್ಟು. ನಾವೆಲ್ಲ ಸರ್ ನಾವು ಕ್ಯಾಶುವಲ್ ಆಗಿ ಕೇಳ್ದು, ಏನ್ ಗೊತ್ತಾ, ನೀವು ನಮ್ಮ ಹತ್ರ ಕಾರ್ ಇದಾವೆ, 4 ಹೌಸ್ ಇದೆ, ಪಾರ್ಕಿಂಗ್ ಇದೆ, ಹಂಗೆ ಹಿಂಗೆ ಅಂದ್ರಲ್ಲ, ಹೋಗ್ಲಿ, 8 ಇದ್ರು ಒಬ್ರು ಇದಾರ, ಅವರು 10 ಜನ ಇದಾರ ಅಂತ ಕೇಳ್ದೆ ಸರ್. ಸುದ್ದಿಗೆ ಬರಬೇಡಿ, ಕೆಳಗಡೆ ಸುದ್ದಿಗೆ ಬರಬೇಡಿ, ಮೇಲ್ಗಡೆ ಸುದ್ದಿ ಮಾತಾಡಿ ಅನ್ನ. ಹೌದಾ ಸರ್? ಮತ್ತೆ ನೀವು ದಾವಣಗೆರೆ ಸೈಡ್ ಏನೋ ಬರ್ತೀರಾ ಸರ್? ಚಿತ್ರದುರ್ಗ ಕೋಟೆ ಎಲ್ಲ ನೋಡಿದ್ದೀರಾ ಸರ್? ಏ, ಕೋಟೆಗೂ ನೋಡಿದೀವಿ, ಎಲ್ಲ ನೋಡಿದೀವಿ ನಾವು. ಏನಕ್ಕೆ ಮೇಡಮ್ ಬರೀ ಬರೋದ್ ನಾವು, ಏನಕ್ಕೆ ಬರೋದ್ ಹೇಳಿ. ಅಲ್ಲ, ಬರಂಗಿದ್ರೆ ಬನ್ನಿ ಸರ್ ನಮ್ಮ ಮನೆ ಹತ್ರ, ನಮ್ಮ ಅಭಿಮಾನಿ ಮನೆ. ಅಲ್ಲ, ಅಭಿಮಾನಿ ಮನೆಗೆ ಬರ್ಬೇಕಲ್ವ ನೀವು? ನಾವೇನ ಅಭಿಮಾನಿ ಸರ್, ನಾನು ನಿಮ್ಮ ಅಭಿಮಾನಿ. ನಮ್ಮ ಮನೇಲಿ ಏನ್ ಯಾರು ಇರಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗುತ್ತೆ, ನಮ್ಮ ಯಜಮಾನರು ತಡ್ಕೊಳಕ್ ಆಗ್ತಾ ಇಲ್ಲ, ಚಳಿಗಳು ವಿಪರೀತ ಚಳಿ ನೆಲ ಕಚ್ಚೊಡಿತಾ ಐತೆ. ಕೊರೆ ಏನ್ ಸರ್, ನೀವು ಆ ರೂಟಿಗೆ ಮಾತ್ರ ತಗೊಂಡೋಗ್ಬೇಡಿ, ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ನಮ್ಮ ಸಕಲ ಏನು ಸಕಲ ನಿಮ್ಗೆ ಎಷ್ಟು ಬೇಕೋ 100 ಸಲ ಕೈ ಮುಗಿತೀನಿ. ಅಲ್ಲಿ ಮಾತ್ರ ಹೋಗ್ಬೇಡಿ, ಬರ್ರಿ ಅನ್ನೋದ್ ಬಿಟ್ಟು ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಆಮೇಲೆ ಒಳ್ಳೆ ಸೊಪ್ಪು ಅದು ತಿನ್ನಿ, ತರಕಾರಿ ತಿನ್ನಿ, ಏನನ್ನ ಹಿಂಗ್ ಹೇಳಿ ಅಭಿಮಾನಿಗಳು. ಮನೆಗ್ ಬರ್ರಿ, ಮಕ್ಕಳು ಸುದ್ದಿ ಎತ್ಬಿಟ್ರೆ ಅಂದ್ರೆ ನಮ್ಗೆ 10 ಉರ್ದು ಬಿಡ್ತೈತಮ್ಮ. ಅಮ್ಮ 10 ಹ್ಮ್ ಬುಲ್ಡೆಗಳು ರಕ್ತ.